अमोग वार्ते स्वागत नानु रम्या इवत्तिन प्रमुख सुद्दिगळु तुमकूरु विश्वविद्यालय स्थापन इप्पत्तने वर्ष के पादार्पणे संदर्भदल्लि विविय संस्थापना दिन आचरिसि साधक प्राध्यापकरन्नु गौरविसलायितु तुमकूरु जिल्लेगे सीमितवागि तुमकूरु विश्वविद्यालय 2004 रल्लि स्थापने आयितु मूलभूत सौकर्यगळ कोरते नडुवे विश्वविद्यालय हंत हंतवागि बेळेदु अभिवृद्धि काणुव हादियल्लिदे ವಿವಿಯಲ್ಲಿ ನಡೆದ ಸಂಸ್ಥಾಪನಾ ದಿನಾಚರಣೆಯನ್ನ ಕುವೆಂಪು ವಿಶ್ವವಿದ್ಯಾಲಯ ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆ ಚಿದಾನಂದಗೌಡ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕು ನೀಡುವ ಅಧ್ಯಾಪಕರ ಪಾತ್ರ ಜವಾಬ್ದಾರಿ ಮಹತ್ವವಾದದ್ದು ಎಂದರು ಇಲ್ಲಿ ನಾನು ವಿದ್ಯಾರ್ಥಿಯಾಗ ಸಾಮಾನ್ಯವಾಗಿ ನಾನು ಅನೇಕ ವಿಶ್ವವಿದ್ಯಾಲಯಗಳಿಗೆ ಹೋಗಿದ್ದೇನೆ ಅದರ ಸಾಮಾನ್ಯವಾಗಿ ಒಂದು ಸಮಾರಂಭದಲ್ಲಿ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಇರ್ತಾರೆ ಆದರೆ ಇದು ಒಂದು ವಿಶೇಷ ಸಂದರ್ಭ ಅಂತ ನಾನು ಹೇಳಿದ್ರು ಇಲ್ಲಿ ವಿದ್ಯಾರ್ಥಿಗಳಿಲ್ಲ ಇಲ್ಲಿರುವವರೆಲ್ಲ ಅಧ್ಯಾಪಕ ವರ್ಗಕ್ಕೆ ಸೇರಿದವರು ಅವರು ಪಾಠ ಮಾಡ್ತಾ ಇರಬಹುದು ಅಥವಾ ಅವರು ಪಾಠ ಮಾಡದೆ ಇನ್ನೊಂದು ರೀತಿಯಲ್ಲಿ ವಿದ್ಯಾಲಯಕ್ಕೆ ಸಹಾಯ ಮಾಡುವವರಾಗಿರ್ಬೋದು ಹಾಗೆ ವಿದ್ಯಾರ್ಥಿಗಳಿಲ್ಲ ಆದರೆ ಅಧ್ಯಾಪಕರು ಮತ್ತು ಅಧ್ಯಾಪಕೇತರರು ಕೂಡ ಇದರಲ್ಲಿ ಇದ್ದಾರೆ ಅಂತ ಕೇಳಿ ನನಗೆ ತುಂಬಾ ಸಂತೋಷ ಆಯಿತು ನೋಡಿ ಇದು ಎಲ್ಲ ನೀವೆಲ್ಲ ಗುರುಗಳೇ ಆಗಿದ್ದೀರ ಇನ್ನು ಗುರುಗಳಿಗೆ ನಾವು ಅನೇಕ ರೀತಿಯ ಪದಗಳನ್ನು ಉಪಯೋಗಿಸ್ತೀವಿ ಮೊದಲನೇದಾಗಿ ನಾವು ಹೇಳ್ತೀವಿ ಅಂದರೆ ಅಧ್ಯಾಪಕರು ಅಂತ ಹೇಳ್ತೀವಿ ಒಂದು ಪದ ಅಧ್ಯಾಪಕರು ಅಧ್ಯಾಪಕರು ಯಾರು ಅಂತಂದರೆ ಅವರು ಮಾಹಿತಿಯನ್ನು ಕೊಡುವಂಥವ್ರು ಅಂತ ಅಧ್ಯಾಪಕರು ಅಂದರೆ ಮಾಹಿತಿಯನ್ನು ಕೊಡುವವರು ಅವರು ಇನ್ಫಾರ್ಮೇಷನ್ ಕೊಡುವವರು ಅವರು ಅಧ್ಯಾಪಕರು ಅಂತ ಆಮೇಲೆ ಅದಕ್ಕೆ ಸ್ವಲ್ಪ ಹೆಚ್ಚಿನ ಮಟ್ಟದವ್ರು ಯಾರು ಅಂದರೆ ಅಧ್ಯಾಪಕರು ಅದಾದಮೇಲೆ ಉಪಾಧ್ಯಾಯರು ಅಂತ ಹೇಳ್ತಾರೆ ಉಪಾಧ್ಯಾಯರು ಅಂತಂದರೆ ಉಪಾಧ್ಯಾಯರು ಅಂದರೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಟ್ಟದವರು ಅವರು ಮಾಹಿತಿಯನ್ನು ಕೊಡುವವರಲ್ಲ ಅವರು ಜ್ಞಾನವನ್ನು ಕೊಡ್ತಾರೆ ಅಂತ ಜ್ಞಾನವನ್ನು ಕೊಡ್ತಾರೆ ಅವರು ಉಪಾಧ್ಯಾಯರು ಅಂತ ಅದಾದಮೇಲೆ ಬರುವಂಥವರು ಆಚಾರ್ಯರು ಅಂತ ಹೇಳ್ತಾರೆ ಆಚಾರ್ಯರು ಅಂದರೆ ಅವರು ಜ್ಞಾನ ಅದರ ಜೊತೆಗೆ ಕೌಶಲ್ಯವನ್ನು ಕೊಡ್ತಾರೆ ಕೌಶಲ್ಯ ಈಗಿನ ಕಾಲದಲ್ಲಿ ಕೌಶಲ್ಯ ತುಂಬಾ ಪ್ರಾಮುಖ್ಯತೆ ಕೌಶಲ್ಯವನ್ನು ಕೊಡುವಂಥವರು ಇನ್ನು ಈ ಸಂದರ್ಭದಲ್ಲಿ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ವೀರೇಶಾನಂದ ಸ್ವಾಮೀಜಿ ವಿವಿ ಕುಲಪತಿ ಪ್ರೊಫೆಸರ್ ವೆಂಕಟೇಶ್ವರಲು ಕುಲ ಸಚಿವರಾದ ನಾಹಿದ ಜಂಜಂ ಹಣಕಾಸು ಅಧಿಕಾರಿ ರೇವಣ್ಣ ಆಚರಣಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಪರಶುರಾಮ್ ಇತರರು ಭಾಗಿಯಾಗಿದ್ದರು ಈ ವೇಳೆ ಸಂಶೋಧನೆಯಲ್ಲಿ ಸಾಧನೆ ಮಾಡಿದ್ದ ವಿವಿಯ ಅಧ್ಯಾಪಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಮಣ್ಣೆರಾಜು ಅಮೋಕ್ ಟಿವಿ ತುಮಕೂರು ತುಮಕೂರು ತಾಲೂಕು ಚನ್ನೇನಹಳ್ಳಿ ಗ್ರಾಮದ ಶಾಂತಿನಗರದಲ್ಲಿ ಚರಂಡಿಯ ಅವ್ಯವಸ್ಥೆಯಿಂದ ಬಳಲುತ್ತಿದ್ದು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚರಂಡಿಯ ಅವ್ಯವಸ್ಥೆಯಿಂದ ಚರಂಡಿ ನೀರು ಅಕ್ಕಪಕ್ಕದ ಮನೆಗಳಿಗೆ ನುಗ್ಗುವ ಪರಿಸ್ಥಿತಿ ಇದೆ ಚರಂಡಿ ನೀರಿನ ಪರಿಣಾಮ ಸೊಳ್ಳೆಗಳು ಹೆಚ್ಚಾಗಿದ್ದು ಜನರು ಆರೋಗ್ಯ ಸಮಸ್ಯೆಯಿಂದ ಬಳಲುವಂತಾಗಿದೆ ಪ್ರತಿ ಬಾರಿ ಚರಂಡಿ ತುಂಬಿದಾಗ ಮೋಟಾರ್ನಿಂದ ನೀರು ಹೊರತೆಗೆಯಲಾಗುತ್ತದೆ ಸುಮಾರು 4 ವರ್ಷದಿಂದ ಈ ಪರಿಸ್ಥಿತಿ ಇದ್ದು ಅಧಿಕಾರಿಗಳ ಗಮನಕ್ಕೆ ತಂದರೂ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಗ್ರಾಮದ ನಿವಾಸಿ ಜ್ಯೋತಿ ಮಾತನಾಡಿ 4-5 ವರ್ಷಗಳಿಂದ ಚರಂಡಿಯ ಸಮಸ್ಯೆಯಾಗಿದ್ದು ಯಾವುದೇ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಸಮಸ್ಯೆ ಬಗೆಹರಿಸಿಲ್ಲ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿದರು ತಿಮ್ರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಒಳಪಡುವಂತ ಚನ್ನೇನಹಳ್ಳಿ ಗ್ರಾಮ ನಮ್ಮ ಗ್ರಾಮದಲ್ಲಿ 4-5 ವರ್ಷದಿಂದ ಚರಂಡಿ ಸಮಸ್ಯೆ ಇದ್ದು PDO ಆಗಿರ್ಬೋದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ಬೋದು ನಮ್ಮ ಗ್ರಾಮದಲ್ಲಿ ಗೆದ್ದಿರೋಂಥ ಎಲೆಕ್ಷನ್ ಮೆಂಬರ್ ಆಗಿರ್ಬೋದು ಹಾಲಿ ಶಾಸಕರಾದ ಗೌರಿಶಂಕರ್ ಅವ್ರಿಗೂ ಕೂಡ ನಮ್ಮ ಸಮಸ್ಯೆನ ಹೇಳ್ಕೊಂಡಿದ್ವಿ ಬಟ್ ಯಾರೂ ಇದುವರೆಗೂ ನಮಗೆ ಏನು ಪ್ರತಿಕ್ರಿಯೆ ನೀಡ್ತಿಲ್ಲ ಈ ಸಮಸ್ಯೆನ ಸರಿಪಡಿಸ್ಕೊಡ್ತಾ ಇಲ್ಲ ಹೋದ ಸಲ ಮಳೆ ಬಂದಾಗೂ ಸಹ ಚರಂಡಿನ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡಿ ವಾಟ ಮಾಡಿದ್ರು ಒಂದು ಕಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಯೂಸ್ ಮಾಡಿದಂಥ ಒಂದೇ ಒಂದು ಡ್ರಾಪ್ ನೀರು ಸಹ ಈಚೆಗೆ ಹೋಗಲ್ಲ ಫುಲ್ ಎಲ್ಲ ಭರ್ತಿಯಾಗಿ ನಿಂತೈತೆ ಹೋದ ಸಲ ಕಟ್ಟೆ ಒಡೆದ್ಬಿಟ್ಟು ನೀರು ಈಚೆಗೆ ಬಿಟ್ಟಿದ್ವಿ ಈ ಸಲ ಮಳೆ ಬಂದರೆ ಸೀದಾ ಒಳಗಡೆಗೆ ನುಗ್ತೈತೆ ನಮ್ಮ ಸಮಸ್ಯೆಗೆ ಯಾರು ಸಹ ಪರಿಹಾರ ಕೊಡ್ತಾ ಇಲ್ಲ ನೀವಾದರೂ ಬಂದು ಮುಂದೆ ನಿಂತು ಪರಿಹಾರ ಕೊಡಿಸ್ಬೇಕು ಅಂತ ಕೇಳ್ಕೊಂತೀವಿ ಚರಂಡಿ ತುಂಬಿರುವ ಕಾರಣ ಸೊಳ್ಳೆಗಳು ಹೆಚ್ಚಾಗಿದ್ದು ಡೆಂಗ್ಯೂ ಜ್ವರ ಬರುತ್ತಿದೆ ಮಳೆ ಬಂದರೆ ಮನೆಗೆ ನೀರು ನುಗ್ಗುತ್ತದೆ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಬೇಕೆಂದು ಗ್ರಾಮದ ಪ್ರತಿಯೊಬ್ಬರ ಒತ್ತಾಯವಾಗಿದೆ ನಾವು ಚರಂಡಿ ಎಲ್ಲ ತುಂಬಿಕೊಂಡು ಸೊಳ್ಳೆ ಡೆಂಗ್ಯೂ ಜ್ವರ ಬಂದು ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ ಎಲ್ಲ ಪೂರ್ತಿ ತುಂಬಿ ಇದಾಗ್ಬಿಟ್ಟಿದೆ ಮಳೆ ಬಂದಿದ್ರೆ ಎಲ್ಲ ಒಳಗಡೆ ನೀರು ಬರೋದು ಎಲ್ಲ ಕಟ್ಟೆ ಹಾಕವ್ರೆ ನೀರು ಹೋಗ್ತಾ ಇಲ್ಲ ಸ್ವಲ್ಪನೂ ಹೋಗ್ತಾ ಇಲ್ಲ ಎಲ್ಲ ಅಡ್ಗಟ್ಟೆ ಹಾಕಿ ಇದು ಮಾಡೋವ್ರೆ ಮಳೆ ಬಂದರೆ ತುಂಬ ಮನೆ ಒಳಗೆ ನೀರು ಬರ್ತವೆ ಮನೆ ಹೋಗ್ಸತಿ ಹಿಂಗೆ ಎಲ್ಲ ನೀರು ನುಗ್ಗಿ ಒಂದು ಮನೆ ನುಗ್ಗಿದ್ದೋಗಿದೆ ನಮ್ಮ ಅಣ್ಣವ್ರದು ಅದಕ್ಕೆ ಪರಿಹಾರವನ್ನು ಏನು ಇದು ಮಾಡಿಲ್ಲ ಅದು ನೀವು ಬಂದು ಒಂದು ನಮಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಸರ್ ಚೇತನ್ ಅಮೋಕ್ ಟಿವಿ ತುಮಕೂರು
ಕೊಬ್ಬರಿ ಬೆಲೆಗೆ ಸಂಬಂಧಿಸಿದಂತೆ ರೈತ ಸಂಘದಿಂದ ಈ ತಿಂಗಳ 24 ರಂದು ತಿಪಟೂರಿನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ಸ್ವಾಭಿಮಾನಿ ಸಮಾವೇಶ ನಡೆಯಲಿದೆ ಎಂದು ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ತುಮಕೂರಿನಲ್ಲಿ ತಿಳಿಸಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸರ್ಕಾರಗಳು ರೈತರ ಹಿತ ಕಡೆಗಣಿಸಿವೆ. ಕ್ವಿಂಟಲ್ ಕೊಬ್ಬರಿಗೆ ಕನಿಷ್ಠ 20,000 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಒತ್ತಾಯಿಸಿ ಬೆಳೆಗಾರರು ತಿಪಟೂರಿನಲ್ಲಿ ಹೋರಾಟ ಮಾಡುತ್ತಿದ್ದರು. ಸರ್ಕಾರ ಅವರ ಬೇಡಿಕೆಗೆ ಸ್ಪಂದಿಸಿಲ್ಲ ಅಂತ ಟೀಕಿಸಿದರು. ಇನ್ನು ಈ ತಿಂಗಳ 24 ರಂದು ತಿಪಟೂರಿನಲ್ಲಿ ರೈತ ಸಂಘದಿಂದ ಪ್ರತಿಭಟನಾ ಮೆರವಣಿಗೆ ಹಾಗೂ ಸ್ವಾಭಿಮಾನಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದರು. ಸರ್ಕಾರದ ಮುಂದೆ ಇಟ್ಟು ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆ ಒಂದು ಜಿಲ್ಲೆಯ ಒಂದು ಬೆಳೆ ಅಂತ ಹೇಳಿ ಘೋಷಣೆ ಮಾಡಿದ್ದೀವಿ ಕಲ್ಪತರು ನಾಡು ಅಂತ ಹೇಳಿದ್ರು. ಆದರೆ ಇವತ್ತು ಅದಕ್ಕೇನೇ ಅಪಾಯ ಬಂದಿದೆ. ಅಂದರೆ ಬೆಳೆಗಾರರು ಅಪಾರವಾದ ಕಷ್ಟ ನಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ಕೇಳಿಕೆಗಳಿದೆ, ಅವರು ಇತರ ಕಡೆ ತಿರುಗಿ ನೋಡ್ತಾ ಇದ್ದಾರೆ. ವಾಯುಗುಣ ವೈಪರೀತ್ಯದಿಂದಾಗಿ ಇವತ್ತು ವಿಪರೀತ ಮಳೆ ಸಿಗಾಕೊಂಡು ಕೊಬ್ಬರಿ ಮತ್ತು ತೆಂಗು ಎರಡೂ ಬೆಳೆಗಳು ಹಾಳಾಗೋಗ್ತಾ ಇದೆ. ನಾವು ಎಲ್ಲ ರೈತರಿಗೂ ಎಲ್ಲ ಬೆಳೆಗಳಿಗೂ ಶಾಸನಾತ್ಮಕವಾದ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋದು ಸಂಯುಕ್ತ ಕಿಸಾನ್ ಮೋರ್ಚಾದ ಬೇಡಿಕೆ. ಆದರೆ ಇವರು ಅದನ್ನ ಮಾಡ್ತಾನೂ ಇಲ್ಲ, ಏನಿಲ್ಲ, ಮಾತು ಕೊಟ್ಟಿದ್ದೀವಿ ನಮಗೆ, ಅದನ್ನೆಲ್ಲ ನಾವು ಜಾರಿಗೊಳಿಸ್ತೀವಿ. ವಚನ ಭ್ರಷ್ಟ ಆಗಿದೆ. ಸರ್ಕಾರ ವಚನ ಭ್ರಷ್ಟತೆಯ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕಾಗಿದೆ. ಇಲ್ಲದ ಒಂದು ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯ ಹೋರಾಟದ ಅವಶ್ಯಕತೆ ಯಾಕೆಂತಂದ್ರೆ ಅವರ ಭಾಷೆ ಒಳಗಡೆ ನಾವು ಮಾತಾಡಬೇಕಾಗ್ತದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಬಿ ಉಮೇಶ್, ಸಿ ಯತಿರಾಜು ಇತರರು ಭಾಗವಹಿಸಿದ್ರು. ಮಣ್ಣೆ ರಾಜು, ಅಮೋಕ್ ಟಿವಿ, ತುಮಕೂರು. ಕಾರ್ಖಾನೆ ಕಾಯ್ದೆಗೆ ಕಾರ್ಮಿಕ ವಿರೋಧಿ ಮಾಡಿರುವ ತಿದ್ದುಪಡಿಯನ್ನು ವಿರೋಧಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಈ ತಿಂಗಳ 23 ರಂದು ರಾಜ್ಯಾದ್ಯಂತ ಕೈಗಾರಿಕಾ ಮುಷ್ಕರಕ್ಕೆ ಕರೆ ನೀಡಿದೆ. ತುಮಕೂರಿನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮುಖಂಡ ಸೈಯದ್ ಮುಜೀಬ್ ಮಾತನಾಡಿ, ಕಾರ್ಖಾನೆ ಕಾಯ್ದೆಗೆ ಕಾರ್ಮಿಕ ವಿರೋಧಿ ತಿದ್ದುಪಡಿ ಮಾಡಿ ರಾತ್ರಿ ಪಾಳಿಯಲ್ಲಿ ಮಹಿಳಾ ಕಾರ್ಮಿಕರು ದುಡಿಮೆ ಮಾಡುವ ಕ್ರಮವನ್ನು ಖಂಡಿಸಿದರು. ಕಾರ್ಮಿಕ ವಿರೋಧಿ ನೀತಿ ವಾಪಸ್ಸು ಪಡೆಯಲು ಸರ್ಕಾರವನ್ನು ಒತ್ತಾಯಿಸಿ ಈ ತಿಂಗಳ 23 ರಂದು ರಾಜ್ಯಾದ್ಯಂತ ಕೈಗಾರಿಕಾ ಮುಷ್ಕರಕ್ಕೆ ಕರೆ ನೀಡಿದ್ದು ಕಾರ್ಮಿಕರು ಮುಷ್ಕರ ಬೆಂಬಲಿಸಲು ಮನವಿ ಮಾಡಿದ್ರು. ಅಧಿಸೂಚನೆಯಲ್ಲಿ ಕಾರ್ಮಿಕರನ್ನು ದುಡಿಸಿಕೊಳ್ಳಲಿಕ್ಕೆ ಇದ್ದಂತಹ ನೀತಿ ಮತ್ತು ಕೆಲಸದ ಅವಧಿಗೆ ಸಂಬಂಧಪಟ್ಟಂತ ತಿದ್ದುಪಡಿ ಇದು. ರಾಜ್ಯ ಸರ್ಕಾರ ಎರಡನೇ ಬಾರಿ ತಂದಿರುವಂತಹ ತಿದ್ದುಪಡಿ. ಮೊದಲನೇ ಬಾರಿ ಈ ತಿದ್ದುಪಡಿಯನ್ನು ತಂದು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಸೋಲನ್ನು ಕಂಡಿದ್ದರು. ಸಹಜ ವಿರೋಧ ಪಕ್ಷಗಳಲ್ಲಿ ಸಹ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅನ್ನು ವಿರೋಧಿಸಿದೆ. ಈ ಇಡೀ ತಿದ್ದುಪಡಿ ತಂದಿರುವಂತಹ ಹಿನ್ನೆಲೆ ಇದೆಯಲ್ಲ, ಅದು ವಿರೋಧ ಪಕ್ಷಗಳು ಸದನದಲ್ಲಿ ಇದ್ದೇ ಇರುವಂತಹ ಸಂದರ್ಭವನ್ನು ಬಳಸಿ ಇದು ತಂದಿದೆ ಅಂತೇಳಿ ಆರೋಪಿಸಲಾಗ್ತಾ ಇದೆ. ಹೊರಗಡೆಯಾದ್ರೂ ಇಡೀ ದೇಶದ ಸಂಪತ್ತನ್ನ ಆರ್ಥಿಕತೆಗೆ ತಮ್ಮ ರಕ್ತ ಬೆವರನ್ನ ಸುರಿಸುವಂತಹ ಕಾರ್ಮಿಕರ ಕೆಲಸಕ್ಕೆ ಸಂಬಂಧಪಟ್ಟಂತ ಈ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಜೆ ಡಿ ಎಸ್ ತಮ್ಮ ರಾಜಕೀಯ ನಿಲುವುಗಳೇನು ಅಂತ ಹೇಳಿ ಬಹಿರಂಗಪಡಿಸ್ತಾ ಇದೆ. ಅವರು ಮೌನವಾಗಿದ್ದು ಬಂಡವಾಳಗಾರರ ಪರವಾಗಿ ಇದ್ದಾರೆ. ಹಾಗಾಗಿ ಈಗೇನು ಕರ್ನಾಟಕ ರಾಜ್ಯ ಸರ್ಕಾರ ಫ್ಯಾಕ್ಟ್ರೀಸ್ ಆ್ಯಕ್ಟ್ಗೆ ತಂದಿರುವಂಥ ತಿದ್ದುಪಡಿ, ಅದು ಒಬ್ಬ ಮನುಷ್ಯನಿಗೆ 12 ಗಂಟೆಗಳ ತನಕ ಕೆಲಸಕ್ಕೆ ಅವನ ಕೆಲಸದ ಅವಧಿಯನ್ನು ವಿಸ್ತರಿಸಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಿದೆ. ಸೊ ಅದು ಒಂದು ರೀತಿಯಲ್ಲಿ ಮನುಷ್ಯ ವಿರೋಧ. 8 ಗಂಟೆಯ ಕೆಲಸದ ಅವಧಿಯ ದೀರ್ಘ ಹೋರಾಟ ಪ್ರಪಂಚದ ವಿವಿಧ ಕಡೆಯಲ್ಲಿ ನಡೆದಿರುವಂಥದ್ದು ಗೊತ್ತಿರುವಂಥ ವಿಷಯ. ಚಿಕಾಗೋ ನಗರದ ಕಾರ್ಮಿಕರು ನಡೆಸಿದಂಥ ಹೋರಾಟ, ಅಲ್ಲಿಂದ 8 ಗಂಟೆ ಕೆಲಸ, 8 ಗಂಟೆ ವಿಶ್ರಾಂತಿ, 8 ಗಂಟೆ ಸಾಮಾಜಿಕ ಜೀವನ, ಈ 8 ಗಂಟೆಯ ಸೂತ್ರ ಬಂದಂತಹ ಫ್ಯಾಕ್ಟ್ರೀಸಲ್ಲಿ ಹೇಗಿರ್ತದೆ ಅಂತೇಳಿ ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಇದೆ. ಎಲ್ಲವೂ ಯಾಂತ್ರಿಕೃತಗೊಂಡಾಗ ಒಂದು ಸೆಕೆಂಡ್ ಒಬ್ಬ ಕಾರ್ಮಿಕ ಆ ಕಡೆ ಏನಿದೆ ತೆಗೆದಿಲ್ಲ, ಆ ಇಡೀ ಲೈನು ಅಪ್ಸೆಟ್ ಆಗ್ತದೆ. ಅಂತಹ ಕೆಲಸವನ್ನು ನಿರಂತರವಾಗಿ 5 ಗಂಟೆ ಇದ್ದದನ್ನು 6 ಗಂಟೆ ತನಕ ನಡೆಸುವಂತದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಗಿರೀಶ್, ಕಂಬೇಗೌಡ, ಎನ್ ಕೆ ಸುಬ್ರಹ್ಮಣ್ಯ ಇತರರು ಹಾಜರಿದ್ರು. ಮಣ್ಣೆ ರಾಜು, ಅಮೋಕ್ ಟಿವಿ, ತುಮಕೂರು.
ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಧಿಕಾರಕ್ಕಾಗಿ ಜಾತಿ ರಾಜಕಾರಣ ಮಾಡುತ್ತಿದ್ದಾರೆ, ಬಿಜೆಪಿ ಅಭಿವೃದ್ಧಿ ಪರ ರಾಜಕಾರಣ ಮಾಡುತ್ತಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಶಿರಾದಲ್ಲಿ ಹೇಳಿದರು. ನಗರದಲ್ಲಿ ನಡೆದ ಬಿಜೆಪಿ ಜನಸಂಕಲ್ಪ ಯಾತ್ರೆ ಉದ್ದೇಶಿಸಿ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ತಮ್ಮ ಬೆಂಬಲಕ್ಕೆ ನಿಲ್ಲುವಂತೆ ಬೇಡಿಕೊಳ್ಳುತ್ತಿದ್ದಾರೆ. ಕುಮಾರಸ್ವಾಮಿ ಮತ್ತೊಮ್ಮೆ ಅಧಿಕಾರಕ್ಕೆ ಏರುವ ಆಸೆಯಿಂದ ಒಕ್ಕಲಿಗ ಸಮುದಾಯದ ಓಲೈಕೆಯಲ್ಲಿ ತೊಡಗಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಈ ರೀತಿ ಜನಾಂಗವನ್ನ ಓಲೈಸುವ ರಾಜಕಾರಣ ಮಾಡುತ್ತಿದ್ದಾರೆ. ಬಿಜೆಪಿ ಅಭಿವೃದ್ಧಿಯನ್ನ ಮುಂದಿಟ್ಟು ಜನರ ಬಳಿ ಮತಯಾಚಿಸುತ್ತಿದೆ ಎಂದರು. ಬಡವರಿಗೆ ಬಲ ಕೊಡೋದು ನಮ್ಮ ನೀತಿ, ಮಹಿಳೆಯರ ಪರವಾಗಿ ನಿಲ್ಲೋದು ನಮ್ಮ ನೀತಿ, ದಲಿತರಿಗೆ ಶಕ್ತಿ ಕೊಡೋದು ನಮ್ಮ ನೀತಿ. ಅದಕ್ಕಾಗಿ ಮೀಸಲಾತಿ ಹೆಚ್ಚಳ ಮಾಡಿದ್ವಿ, ರೈತರಿಗೆ ತಾಕತ್ ಕೊಡೋದು ನಮ್ಮ ನೀತಿ, ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ಪ್ರತಿ ವರ್ಷ ರೈತರ ಖಾತೆಗೆ 10,000 ರೂಪಾಯಿ ದುಡ್ಡು ಹಾಕ್ತಾ ಇರೋದು ಕಾಂಗ್ರೆಸ್ ಅಲ್ಲ, ಜನತಾ ದಳ ಅಲ್ಲ, ಭಾರತೀಯ ಜನತಾ ಪಕ್ಷ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಯಡಿಯೂರಪ್ಪ ಅವರು, ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವ ಸರ್ಕಾರ ರೈತರ ಖಾತೆಗೆ ದುಡ್ಡು ಹಾಕ್ತಿರೋದು. ಯಾರ್ಯಾರು ಹಾಲು ಹಾಕ್ತೀರಿ, ಕೈಯತ್ರಿ ಮನೆಯಿಂದ ಹಾಲು ತಂದಾಕ್ತೀರಿ, ನಿಮಗೆ ಹಾಲಿಗೆ ಸಬ್ಸಿಡಿ ಕೊಡೋದಕ್ಕೆ ಪ್ರಾರಂಭಿಸಿದ್ದು ಕಾಂಗ್ರೆಸ್ ಅಲ್ಲ, ಹಾಲಿಗೆ ಸಬ್ಸಿಡಿ ಕೊಡೋದನ್ನು ಪ್ರಾರಂಭಿಸಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. 25 ರೂಪಾಯಿ ಹಾಲಿಗೆ ಸಬ್ಸಿಡಿ ಕೊಡ್ತವೆ. ಒಂದು ಕಾಲ ಇತ್ತು ಮನೆ ಹಾಳು ಬಟ್ಟಿ ಆಗ್ತಿತ್ತು, ಸೊಸೈಟಿಯಿಂದ 10,000 ರೂಪಾಯಿ ಸಾಲ ತಗೊಂಡ್ರೆ 2,400 ರೂಪಾಯಿ ಬಡ್ಡಿ ಕಟ್ಟಬೇಕಿತ್ತು. ಎಂತ ಬಡ್ಡಿ ಅದು? ಮನೆ ಹಾಳು ಬಡ್ಡಿ. ಅಕಸ್ಮಾತ್ ಸಾಲ ಬಡ್ಡಿ ಕಟ್ಟದೇ ಇದ್ರೆ ಕುರ್ಚಿ, ಕಡಿಮೆ ಕಪ್ಪಿ, ರಾಗಿ, ಸೈಕಲ್ಲು, ಎತ್ತಿನ ಗಾಡಿನೂ ಬಿಡದಂಗೆ ಜಪ್ತಿ ಮಾಡ್ಕೊಂಡು ಹೋಗ್ತಿದ್ರು. ಈಗ 5 ಲಕ್ಷ ರೂಪಾಯಿವರೆಗೆ ಒಂದೇ 1 ರೂಪಾಯಿ ಇಂಟ್ರೆಸ್ಟ್ ಇಲ್ಲ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡುತ್ತಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ವಾರಂಟ್ ಅವಧಿ ಮುಗಿದಿದೆ. ಇನ್ನು ವಾರಂಟಿ ಕಾರ್ಡ್ ನೀಡಿ ಏನು ಪ್ರಯೋಜನ? ಎಲ್ಲಾ ಕಡೆಯೂ ಕಾಂಗ್ರೆಸ್ ಪಕ್ಷ ತಿರಸ್ಕಾರಕ್ಕೆ ಒಳಗಾಗುತ್ತಿದೆ. ಇಷ್ಟಕ್ಕೂ ನೀವು ಕೊಡುತ್ತಿರುವುದು ಫಾಲ್ಸ್ ಕಾರ್ಡ್ ಎಂಬುದು ಜನರಿಗೆ ಗೊತ್ತಿದೆ. ನೀವು ಅಧಿಕಾರದಲ್ಲಿ ಇದ್ದ ಸಂದರ್ಭ ಇದನ್ನ ಅನುಷ್ಠಾನಕ್ಕೆ ತಂದಿದ್ದರೆ ಅದೊಂದು ಮಾದರಿ ಆಗ್ತಿತ್ತು ಅಂದ್ರು. ಅಷ್ಟು ಇಲ್ಲ ಅಕಸ್ಮಾತ್ ನಂಬಿ ಕೆಟ್ಟರೆ ಗಂಟು ಹೋಯ್ತು, ಗಂಟು ಹೋಯ್ತು. ಆ ಪರಿಸ್ಥಿತಿ ಯಾರು ಇವತ್ತು ನಂಬುವ ಸ್ಥಿತಿಗಿಲ್ಲ, ನಿಮ್ಮತ್ತ ನಾನು ವಿನಂತಿ ಮಾಡ್ತೇನೆ. ನಮಗೆ ಕೂಲಿ ರೂಪದಲ್ಲಿ ಈ ಭಾಗದ ಕೆರೆ ತುಂಬಿಸಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ರಾಜೇಶ್ ಅವರು. ಹಿಂಗೆ ಅಂದ್ರೆ ನಾನು ನಾಲ್ಕು ಆಗಿನಪ್ಪ, ನಾವು 70 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಿದ್ರೆ ಇವೆಲ್ಲ 120-130 ಕಿಲೋಮೀಟರ್ ಸ್ಪೀಡ್ ಹೋಗ್ತಾರೆ. ಈ ರಾಜೇಶ್ ಅಲ್ಲಪ್ಪ ಪ್ರೀತಮ್ ಇನ್ನು ಯಾತ್ರೆಯಲ್ಲಿ ಬಿಜೆಪಿ ಸಂಸದ ನಾರಾಯಣಸ್ವಾಮಿ, ಮಧುಗಿರಿ ಸಂಘಟನೆ ಅಧ್ಯಕ್ಷ ಬಿಕೆ ಮಂಜುನಾಥ್, ಶಾಸಕ ರಾಜೇಶ್ ಗೌಡ ಸೇರಿದಂತೆ ಹಲವರು ಹಾಜರಿದ್ದರು. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ಚಿಂತಾಮಣಿ ತಾಲೂಕಿನ ರೇಷ್ಮೆ ಇಲಾಖೆಯ ವಿವಿಧ ಹುದ್ದೆಗಳ ನೇಮಕಾತಿ ನಿಯಮಗಳಲ್ಲಿ ಸರ್ಕಾರ ಭಾರಿ ಬದಲಾವಣೆ ತಂದಿರುವುದು ರೇಷ್ಮೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಎಂದು ಪ್ರತಿಭಟನೆ ನಡೆಸಿದರು. ತಾಲೂಕಿನ ಕುರುಬೂರು ರೇಷ್ಮೆ ಮತ್ತು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ಮಾತನಾಡಿದ ಅವರು, ಸರ್ಕಾರಿ ಹುದ್ದೆ ಮಾಡಬೇಕಾದರೆ ರೇಷ್ಮೆ ಇಲಾಖೆಯು ಕಡ್ಡಾಯವಾಗಿ 4 ವರ್ಷ ರೇಷ್ಮೆ ಪದವಿ ಅಭ್ಯಾಸ ಮಾಡಿರುವ ಅರ್ಹ ವಿದ್ಯಾರ್ಥಿಗಳಿಗೆ ಮಾತ್ರ ಉದ್ಯೋಗ ನೀಡಬೇಕು ಹಾಗೂ ನೇಮಕಾತಿಗೆ 4 ವರ್ಷಗಳ ರೇಷ್ಮೆ ಪದವಿ ಕಡ್ಡಾಯ ಮಾಡಬೇಕು ಎಂದು ಒತ್ತಾಯಿಸಿದರು. ಏನು ಇವತ್ತಿನ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ವಿಶೇಷ ಏನಂದರೆ, ನಮಗೆ ದಿನಾಂಕ 15/3/2023 ಕರ್ನಾಟಕ ರಾಜ್ಯ ಸರ್ಕಾರದ ರೇಷ್ಮೆ ಇಲಾಖೆ ವತಿಯಿಂದ ಹುದ್ದೆ ನೇಮಕಾತಿ ವಿಧಾನಗಳನ್ನು ಮಾರ್ಪಾಡು ಮಾಡಲಿಕ್ಕೆ ಒಂದು ಹೊಸ ವಿಧಾನವನ್ನು ಕೊಟ್ಟರು, ನಮ್ಮ ರಾಜ್ಯ ಸರ್ಕಾರ ಕೊಟ್ಟರು. ಆ ನೇಮಕಾತಿ ವಿಧಾನದಲ್ಲಿ ನಮ್ಮದು BSc ರೇಷ್ಮೆ ಕೃಷಿ ಪದವಿ 4 ವರ್ಷದ್ದು, ಆ ರೇಷ್ಮೆ ಕೃಷಿ ಪದವಿಗೆ ಅನ್ಯಾಯ ಮಾಡೋ ಥರ ಒಂದು ವಿಧಾನ ಕೊಟ್ಟಿದ್ದಾರೆ. ಏನಂದರೆ, ನಾವಿಲ್ಲಿ 4 ವರ್ಷ ಸುಮಾರು
ಏನು ಇಪ್ಪನೇರಳೆ ಬೇಸಾಯ ಕ್ರಮದಿಂದ ಹಿಡಿದು ಏನು ಸೀರೆ ನೇಯ್ದು ಸೀರೆ ತೆಗೆಯೋರು ಸಂಪೂರ್ಣ ತಾತ್ಕಾಲಿಕ ಏನು ತಂತ್ರಜ್ಞಾನ ಏನಿದೆ ಸಂಪೂರ್ಣ ತಂತ್ರಜ್ಞಾನ ಜ್ಞಾನವನ್ನು ನಾವು ಪಡ್ಕೊಂಡಿರ್ತೀವಿ ಮತ್ತು ಸಂಪೂರ್ಣ ಪ್ರಾಯೋಗಿಕ ಜ್ಞಾನವನ್ನು ಕೂಡ ಪಡ್ಕೊಂಡಿರ್ತೀವಿ ಯಾಕಂದರೆ ಮತ್ತೆ ನಮಗೆ ಮೂರು ತಿಂಗಳ ಕಾಲ ನಮಗೆ ಗ್ರಾಮೀಣ ಕೃಷಿ ಅನುಭವ ಕಾರ್ಯಕ್ರಮ ಅಂತ ಆಗ್ತಾರೆ ಹಳ್ಳಿಯಲ್ಲಿ ರೈತರು ಕಷ್ಟ ನೋಡಿರ್ತೀವಿ ಅವ್ರು ಹೇಗೆ ರೈತರ ಕಷ್ಟಗಳನ್ನೆಲ್ಲ ಸಂಪೂರ್ಣವಾಗಿ ಕಣ್ಣಾರೆ ನಾವು ಕಂಡಿರ್ತೀವಿ ಹಾಗಾಗಿ ಒಬ್ಬ ಮುಂದೆ ಅಧಿಕಾರಿ ಆಗ್ತಕ್ಕಂಥ ವ್ಯಕ್ತಿಗೆ ಏನೇನು ಕಷ್ಟ ಬೇಕು ಎಲ್ಲ ನಾವು ಕಣ್ಣಾರೆ ಕಂಡು ಅನುಭವ ಆಗಿರೋದ್ರಿಂದ ನಮ್ಮಂತಹ 4 ವರ್ಷದ ಪದವಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಆ ರೇಷ್ಮೆ ಇಲಾಖೆ ಅರ್ಹರು ಅಂತ ನಾವು ಹೇಳ್ತಾ ಇದ್ದೀವಿ ಅದ್ರ ಜೊತೆಗೆ ಏನು 3 ವರ್ಷ ಯಾವುದೋ ಒಂದು ಡಿಗ್ರಿ ಸುಮ್ಮನೆ ಥಿಯರಿ ಒಂದೇ ಒಂದು ಸಬ್ಜೆಕ್ಟು ರೇಷ್ಮೆ ಕೃಷಿ ಅಂತ ಓದಿದಂತಹ ಎಷ್ಟೋ ಯೂನಿವರ್ಸಿಟಿ BSc ಡಿಗ್ರಿಗಳಿಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಕ್ಕಿಂತ ನಾವು ಎಲಿಜಿಬಲ್ ಇದ್ದೀವಿ ನಾವು ಸಂಪೂರ್ಣವಾಗಿ ಪ್ರಾಯೋಗಿಕವಾದಂಥ ನಾಲೆಡ್ಜು ಮತ್ತು ರೈತರ ಕಷ್ಟ ಏನು ಪ್ರತಿಯೊಂದನ್ನು ನಾವು ತಿಳ್ಕೊಂಡಿರೋದ್ರಿಂದ ಮೊದಲನೇ ಆದ್ಯತೆ ನಮಗೆ ಕೊಡಬೇಕು ಅನ್ನೋದು ನಾವು ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆ ಈ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಇದು ರಾಜ್ಯ ಸರ್ಕಾರಕ್ಕೆ ಮುಟ್ಟಬೇಕು ಏನು ರೇಷ್ಮೆ ಇಲಾಖೆ ಮುಟ್ಟಬೇಕು ಆ ರೇಷ್ಮೆ ಇಲಾಖೆ ಏನು ಮಿನಿಸ್ಟರ್ ಇದ್ದಾರೆ ಅವ್ರಿಗೆ ತಲುಪೋರೆಗೂ ಈ ಪ್ರತಿಭಟನೆ ನಾವು ನಿಲ್ಲಲ್ಲ ಇನ್ನು ಸಾಧಾರಣ ಪದವಿಯೊಂದಿಗೆ ಕೇವಲ 1 ವರ್ಷ ರೇಷ್ಮೆ ಪದವಿ ಪಡೆದಿರುವವರಿಗೆ ಉದ್ಯೋಗ ಕೊಟ್ಟರೆ 4 ವರ್ಷ ವಿದ್ಯಾಭ್ಯಾಸ ಮಾಡಿ ತಂತ್ರಜ್ಞಾನ ಕೃಷಿ ಜ್ಞಾನ ಜೊತೆಗೆ 3 ತಿಂಗಳು ಗ್ರಾಮೀಣ ಕೃಷಿ ಕಾರ್ಯಕ್ರಮ ಎಂದು ರೈತರ ಜೊತೆ ಇದ್ದು ರೈತರ ಕಷ್ಟಗಳು ಮತ್ತು ಬೆಳೆ ಬೆಳೆಯುವ ಪದ್ಧತಿಗಳನ್ನು ಜೊತೆಯಲ್ಲಿ ಇದ್ದು ನೋಡಿರುವ ನಮ್ಮಂತಹ ವಿದ್ಯಾರ್ಥಿಗಳು ಅರ್ಹರು ಎಂದು ತಿಳಿಸಿದರು ಅವ್ರು ಹೇಳ್ದಂಗೆ ನಮ್ಗೆ ಏನೇನು ತೊಂದರೆಗಳಾಗ್ತಿದೆ ಏನೇನು ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ ನಮ್ದು ಪಾಯಿಂಟ್ ಇಷ್ಟೇ ಇದು ಆಳ್ದೆ ಆಳಕ್ ಬರ್ದೇ ಇರೋರ್ಗೆ ರಾಜ ಬಟ್ಟಂಗ ಆಯ್ತು ರೇಷ್ಮೆ ಬಗ್ಗೆ ಪ್ರತಿ ಇಂಚನ್ನು 4 ವರ್ಷ ಡೀಪ್ ಆಗಿ ತಿಳ್ಕೊಂಡಿರೋ ನಮಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂದ್ರೆ ಯಾರೋ ಬರೀ ಒಂದ್ ಕ್ಲಾಸ್ ಅಲ್ಲಿ ಒಂದ್ ಸೆಮ್ ಅಲ್ಲಿ ಕಿವಿ ಕೊಟ್ಟು ಬರೀ ಕೇಳಿಸ್ಕೊಂಡಿರೋ ರೇಷ್ಮೆ ಬಗ್ಗೆ ಕೇಳಿಸ್ಕೊಂಡಿರೋರಿಗೆ ಆ ಜಾಬ್ ನ ಅವಕಾಶಗಳನ್ನು ಕೊಟ್ಟಿದ್ದಾರೆ ನಮಗೂ ಅವರಿಗೂ ವ್ಯತ್ಯಾಸ ಏನು ಅದ್ ಏತಕ್ಕಾಗಿ ಈ ಡಿಗ್ರಿ ಇಟ್ಟಿದ್ದಾರೆ ಅನ್ನೋದೇ ಒಂದ್ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ ಸರ್ ನಮಗೆ ಇನ್ನು ವಿದ್ಯಾರ್ಥಿಗಳ ಪ್ರತಿಭಟನೆ ವಿಷಯ ತಿಳಿದು KMK ಟ್ರಸ್ಟ್ ಅಧ್ಯಕ್ಷ ವೇಣುಗೋಪಾಲ್ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾ ವಿದ್ಯಾರ್ಥಿಗಳ ಅಹವಾಲು ಸ್ವೀಕರಿಸಿ ದೂರವಾಣಿ ಕರೆ ಮೂಲಕ ಆರೋಗ್ಯ ಸಚಿವರನ್ನು ಮಾತಾಡಿಸಿ ಸಮಸ್ಯೆ ಬಗೆಹರಿಸುವಂತೆ ಭರವಸೆ ನೀಡಿದರು ಬೇರಿಂದ ಇವರು ಕಲಿಸಿ ಯಾವ ಥರ ಮಾಡಬೇಕು ಅಂತ 4 ವರ್ಷ ಇದರಲ್ಲೇ ಟ್ರೈನಿಂಗ್ ಕೊಟ್ಟಿದ್ದಾರೆ ಈ ಅಧಿಕಾರಿಗಳನ್ನ ರೇಷ್ಮೆ ಕೃಷಿಗೆ ಬಳಸಿದಾಗ ಇವರಲ್ಲೇ ಅಧಿಕಾರಿಗಳು ಮಾಡಿ ರೇಷ್ಮೆ ಕೃಷಿಗೆ ಬಳಸಿದಾಗ ಪ್ರತಿಯೊಂದು 4 ವರ್ಷ ಇದರಲ್ಲೇ ಟ್ರೈನಿಂಗ್ ಇರೋದು ಗೊತ್ತಿರೋದ್ರಿಂದ ಅನುಕೂಲ ಜಾಸ್ತಿ ಆಗುತ್ತೆ ಇದರಲ್ಲಿ ಸುಮಾರು ಸುಮ್ಮನೆ ಟಚ್ ಅಪ್ ಟ್ರೈನಿಂಗ್ ತೊಗೊಂಡು 6 ತಿಂಗಳು ಟ್ರೈನಿಂಗ್ ತೊಗೊಂಡಿರೋ ಅಧಿಕಾರಿಗಳಿಗೆ ಕಾಕಿದಾಗ ಆ ಥರ ಪೂರ್ಣ ಪರಿಣಿತ ಅನ್ನೋದು ಅದರಲ್ಲಿ ಗೊತ್ತಾಗಲ್ಲ ಆದ್ದರಿಂದ ಅವ್ರು ಹೇಳ್ತಾ ಇರೋದು 4 ವರ್ಷ ನಾವು ಯಾವುದು ರೇಷ್ಮೆ ಕೃಷಿಯಲ್ಲಿ ನಾವು 4 ವರ್ಷ ಡಿಗ್ರಿ ಪಡೆದಿರ್ತೀವಿ ಮೊದಲೇ ಆದ್ಯತೆ ರೇಷ್ಮೆ ಬಂದಾಗ ನಮ್ಮ ಡಿಗ್ರಿಗೆ ಕೊಡಿ ಅಂತ ಅವ್ರು ಕೇಳ್ತಾ ಇರೋವಂಥ ಪ್ರಶ್ನೆ ಅವ್ರಿಗೆ ಕೊಟ್ಟು ಇನ್ನೂ ಜಾಸ್ತಿ ಏನನ್ನ ಮಿಕ್ತು ಅಂದರೆ ಬೇರೆಯವ್ರಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದನ್ನು ಸರ್ಕಾರದ ಗಮನಕ್ಕೂ ಇವಾಗ ನಿಮ್ಮನ್ನು ನಮ್ಮ ಮಿನಿಸ್ಟರ್ ಸುಧಾಕರ್ ಅವರ ಗಮನಕ್ಕೆ ತಂದು ಅಲ್ಲಿ ನೀವೇ ಅವ್ರನ್ನೇ ಒಂದಿಬ್ಬರು ಕರ್ಕೊಂಡೋಗಿ ಯಾವ ಥರ ಇದಿದೆ ಅಂತ ತಿಳಿಸಿ ಅವ್ರ ಮುಖಾಂತರ CM ಅವ್ರ ಗಮನಕ್ಕೂ ತರಂಗ ಮಾಡೋದು ಇನ್ನು ಈ ವೇಳೆ ಮಾತನಾಡಿದ ವೇಣುಗೋಪಾಲ್ ಕೃಷಿ ಮತ್ತು ರೇಷ್ಮೆ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡಿ ಅದರಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಉದ್ಯೋಗ ನೀಡದಿದ್ದರೆ ಅವರ ಗತಿ ಏನು ಎಂದ ಅವರು ಸರ್ಕಾರದ ಗಮನಕ್ಕೆ ತಂದು ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೋ ಕಾದು ನೋಡಬೇಕಾಗಿದೆ ವೆಂಕಟಾಚಲಪತಿ ಅಮುಕ್ ಟಿವಿ ಚಿಂತಾಮಣಿ ಮಹೇಶ್ ಕುಮಟಳ್ಳಿಗೆ ಅಥಣಿಯಿಂದ ಬಿಜೆಪಿ ಟಿಕೆಟ್ ನೀಡದಿದ್ದರೆ ನಾನು ರಾಜಕೀಯ ನಿವೃತ್ತಿ ಘೋಷಿಸುತ್ತೇನೆ ಎಂದು ಶಾಸಕ ರಮೇಶ್ ಜಾರಕಿಹೊಳಿ ಚಿಕ್ಕೋಡಿಯಲ್ಲಿ ತಿಳಿಸಿದ್ದಾರೆ ಅಥಣಿ ಪಟ್ಟಣದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಮಹೇಶ್ ಕುಮಟಳ್ಳಿ ತ್ಯಾಗದಿಂದ ಈ ಸರ್ಕಾರ ರಚನೆಯಾಗಿದೆ ವರಿಷ್ಠರು ಎಲ್ಲವನ್ನ ಗಮನ ಹರಿಸುತ್ತಿದ್ದಾರೆ ಅಥಣಿ ಮುಂದಿನ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಎಂದು ಹೇಳಿದರು ಒಂದು ವೇಳೆ ಮಹೇಶ್ ಕುಮಟಳ್ಳಿ ಟಿಕೆಟ್ ಕೊಡದಿದ್ರೆ ನಾನು ಗೋಕಾಕ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಿಲ್ಲ ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್ ಸಿಗದೇ ಇದ್ದರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗುತ್ತೇನೆ ಅಂತ ಸ್ಪಷ್ಟಪಡಿಸಿದರು ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಫೈನಲ್ ಮತ್ತೆ ಲಕ್ಷ್ಮಣ್ ಸವದಿ ಅವರು ಸಮುದಾಯದ ಒಂದು ವಿಶ್ವಾಸ ತೆಗೆದುಕೊಳ್ಳಕ್ಕೆ ಈಗಾಗಲೇ ನೋಡ್ರಿ ನಾವು ಅಭಿಪ್ರಾಯ ತಗೊಂಡು ಎಲ್ಲ ವ್ಯವಸ್ಥೆ ಆದ್ರೆ ಲಕ್ಷ್ಮಣ್ ಸವದಿ ಅಂತ ಬುದ್ಧಿವಂತ ರಾಜಕಾರಣಿ ಈಗ ಯಾಕೆ ಮಾಡ್ತಾನೆ ಅರ್ಥ ಆಗುತ್ತಿಲ್ಲ ಕನಿಷ್ಠ ಜ್ಞಾನ ಇರಬೇಕು ಅವರಿಗೆ ಇನ್ನು 5 ವರ್ಷ ಪೂರ್ವ ಪ್ರಮಾಣ MLC ಇದ್ದು ಮತ್ತು ಮಹೇಶ್ ಕುಮಟಳ್ಳಿ ಅವರು ತಮ್ಮ ತ್ಯಾಗ ಮಾಡಿ ರಾಜೀನಾಮೆ ಕೊಟ್ಟು ಈ ಸರ್ಕಾರ ರಚನೆ ಆಗಲಿ
ಬಂದರೆ ಅದನ್ನು ಅವ್ರಿಗೆ ಗೊತ್ತಿದೆ. ಆದ್ರೆ ಕೆಲವು ವಿಷಯ ಬಹಿರಂಗಪಡಿಸಬಹುದಲ್ಲ, ಅವ್ರು ಯಾಕೆ ಹಿಂಗೆ ಮಾಡ್ತಾರೆ, ಅವ್ರನ್ನ ಅವ್ರನ್ನ ವರಿಷ್ಠರ ಜೊತೆ ಮಾತಾಡ್ತಾರೆ. ಅವ್ರು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ, ಅವ್ರು ಕೇಳ್ಕೊಂಡು ಮಾಡ್ಕೊಳ್ಳಿ. ನಮ್ಮ ಸ್ವಾಭಿಮಾನ ಧಕ್ಕೆ ಆದರೂ ಸಹ ತಡ್ಕೊಂಡು ನಾವು ಪಕ್ಷದಲ್ಲಿ ಕೆಲಸ ಮಾಡ್ತೀವಿ. ನಾವು ಇನ್ನೊಂದು ಮಾತುಗಳು ಕೇಳಿ ಬರ್ತಾರೆ ಸರ್, ಕೇಳ್ತಾರೆ ಒಂದು ಮಾತುಗಳು, ಅದು ನನಗೆ ಅದು ವಿಷಯ ನಂಗೆ ಮಾಹಿತಿ ಇಲ್ಲ, ಅದು ಯಾವುದು ನನಗೆ ಗೊತ್ತು. ಕರ್ನಾಟಕ ಸ್ವಲ್ಪ ಹೋಗಿ ತೋರಿಸ್ತದೆ ಸರ್. ಮೊನ್ನೆ ಒಂದು ವೇಳೆ ಹೈಕಮಾಂಡ್ ಟಿಕೆಟ್ ಗೊಂದಲ ಇಡಿಸಿದ್ರೆ ತಮ್ಮ ತೀರ್ಮಾನ ನೋಡಿ, ನಾನು ಗೋಕರ್ಣ ನಿಲ್ಲೋದಲ್ಲ ಫಸ್ಟ್, ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಮಹೇಶ್ ಕುಮಟಳ್ಳಿ ಒಂದು ಆಯ್ತು ಏನ್ ದೇವ್ರ ಸರ್, ನೀವು ಅಷ್ಟೇ ಹಾಕಿರ, ಇನ್ನೂ 15 ಜನ ಇದಾರೆ, ಅವರು ಸ್ಪರ್ಧೆ ಮಾಡಲ್ವಾ ಸರ್? ನನಗೆ ಅದೆಲ್ಲ ಗೊತ್ತಿಲ್ಲ, ಇದು ನಾನು ನನ್ನ ಅನಿಸಿಕೆ ಅದನ್ನು ಮತ್ತು ಟಿವಿ ಮಧ್ಯಸ್ಥ ಮಾಡಿ ಥ್ರೆಟಿಂಗ್ ಅಂತ ಮಾಡಿದ್ರೆ ನನ್ನ ಒಂದು ಮನವಿ ಇದೆ. ಯಾರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಎಂಬುದು ಗೊತ್ತಿಲ್ಲ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದರೂ ಪಕ್ಷದಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ ಅಂತ ಹೇಳಿದ್ರು. ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್ ತಪ್ಪುವಂತಹ ಯಾವುದೇ ಸಮಸ್ಯೆ ಇಲ್ಲ. ಬಿಜೆಪಿ ಪಕ್ಷದಲ್ಲಿ ಆ ರೀತಿ ಯಾವುದೇ ಚರ್ಚೆ ನಡೆದಿಲ್ಲ. ಕೆಲವರು ಸುಮ್ಮನೆ ಗೊಂದಲ ಮೂಡಿಸುತ್ತಿದ್ದಾರೆ. ಅಥಣಿಯಿಂದ ಮಹೇಶ್ ಕುಮಟಳ್ಳಿ, ಗೋಕಾಕಿನಿಂದ ರಮೇಶ್ ಜಾರಕಿಹೊಳಿ, ಕಾಗವಾಡನಿಂದ ಶ್ರೀಮಂತ್ ಪಾಟೀಲ್ ಸ್ಪರ್ಧೆ ಮಾಡುತ್ತಾರೆ, ಇದರಲ್ಲಿ ಯಾವುದೇ ಗೊಂದಲವಿಲ್ಲ ಅಂತ ಹೇಳಿದ್ರು. ದೇಶಪಾಂಡೆ ಮೊದಲಿಂದ ನಾನು ಕಾಂಗ್ರೆಸ್ ಪಕ್ಷದ ಒಳ್ಳೆ ಭಾವನೆ ಬಂದ ಅವ್ರ ಸಂಬಂಧ ಇತ್ತು. ಬಂದಾಗ ಅತ್ನಿ ಬಂದಾಗ ಮೊನ್ನೆ ವಿಜಯಶಂಕರ್ ಬಂದಾಗ ನಾ ಕೇಳಿದೆ, ಅವಾಗ ಹರಿಯಾಣದಲ್ಲಿ ಭೇಟೆ ಇತ್ತು, ಈ ಸಲ ಬಂದ ಸೌಜನ್ಯ ಭೇಟೆ. ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಈಗ ಸಿಟ್ಟಿಂಗ್ 13 ಇದೇವೆ, 14-15 ಪ್ರಯತ್ನ ಮಾಡ್ತೇವೆ ಸರ್. ನೀವು 13 ಭಿನ್ನಮತ ಸ್ಫೋಟಗೊಂಡು ಕಡಿಮೆ ಬರಲ್ವಾ ಸರ್ ಅಂತ? ಭಿನ್ನಮತ ಯಾರು ಯಾರು ಭಿನ್ನಮತ? ಬಿಜೆಪಿ ಲಕ್ಷ್ಮಣ್ ಸವದಿ ಅವರು ಒಂದು ಹೇಳಿಕೆ ಕೊಡ್ತಾರೆ, ನೀವು ಒಂದು ಹೇಳಿಕೆ ಕೊಡ್ತಾರೆ, ಮಹೇಶ್ ಕುಮಟಳ್ಳಿ ಒಂದು ಅವ್ರು ಕೊಡ್ತಾರೆ, ಒಂದು ಗೊಂದಲ ಲಕ್ಷ್ಮಿ ಸಂಜಯ್ ಪಟೇಲ್ ಅಭಯ್ ಪಟೇಲ್ ನೋಡಿ, ನಾವು ಎಲ್ಲ ಹೇಗಾದ್ರು ನಮ್ಮ ಪ್ರಯತ್ನ ಅವ್ರ ಆಕಾಂಕ್ಷೆ ಪಕ್ಷ ವರಿಷ್ಠ ತಿರುಮಲ ಪಾರ್ಟಿ ಕ್ಯಾಂಡಿಡೇಟ್ ಕೆಲಸ ಮಾಡುತ್ತೆ ಹೇಳಿ ಬಹಳ ಸಲ ಹೇಳಿದೆ ನಾನು ಸರ್. ಈಗ ದಿಲ್ಲಿಗೆ ಹೋಗಿ ಮೊನ್ನೆ ಅಮಿತ್ ಶಾ ಅವರು ಭೇಟಿ ಅವ್ರನ್ನ ಭೇಟಿ ಆದರೆ ಅದಕ್ಕೆ ಕೆಲವೊಂದು ವಿಷಯ ಬೇರೆ ಪಡಿಸಬಹುದಲ್ಲ. ನಾವು ಸಂಬಂಧ ನಾವು ಅಮಿತ್ ಶಾ ಅವರ ಮೊದಲಿಂದ ಅವ್ರನ್ನ ಮುಖಾಂತರ ಬಿಜೆಪಿ ಬಂದಿದ್ದೆ. ಬರುವ 28ರಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಥಣಿಗೆ ಭೇಟಿ ನೀಡಿ 1,250 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಮಜೇಶ್ವರಿ ಏತ ನೀರಾವರಿ ಯೋಜನೆ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ ಅಂತ ಹೇಳಿದ್ರು. ಉದಯ ಮಾಖಾಣಿ, ಅಮೋಕ್ ಟಿವಿ, ಚಿಕ್ಕೋಡಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನಾದ್ಯಂತ ಅಳವಡಿಸಿರುವ ಅನಧಿಕೃತ ಫ್ಲೆಕ್ಸ್, ಬ್ಯಾನರ್, ಬಂಟಿಂಗ್ಸ್ಗಳನ್ನು ಈ ಕೂಡಲೇ ತೆರವುಗೊಳಿಸಬೇಕೆಂದು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ತಹಶೀಲ್ದಾರ್ ಅರ್ಚನಾ ಭಟ್ ಆದೇಶ ನೀಡಿದ್ದಾರೆ. ಪುರಸಭಾ ಮುಖ್ಯ ಅಧಿಕಾರಿ ಶ್ರೀನಿವಾಸ್ ಪ್ರತಿಕ್ರಿಯಿಸಿ, ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರುಗಳ ಫೋಟೋ ಅಳವಡಿಸುವ ಸ್ಥಳೀಯ ಜಾಹೀರಾತು ಫಲಕಕ್ಕೆ ಪುರಸಭೆ ಆಡಳಿತದ ತೀರ್ಮಾನದಂತೆ ಬಟ್ಟೆ ಬ್ಯಾನರ್ ಮತ್ತು ಫ್ಲೆಕ್ಸ್ಗಳಿಗೆ 1 ಚದರ ಅಡಿಗೆ ಪ್ರತಿದಿನಕ್ಕೆ 1 ರೂಗಳು, ಬಾವುಟಗಳಿಗೆ ಪ್ರತಿದಿನಕ್ಕೆ 1 ರೂ, ತೋರಣಗಳಿಗೆ ಬಂಟಿಂಗ್ಸ್ 1 ಚದರ ಅಡಿಗೆ ಪ್ರತಿದಿನಕ್ಕೆ 3 ರೂಗಳಂತೆ ಶುಲ್ಕ ಪಾವತಿಸಿ ನಿಯಮಾನುಸಾರ ಮುಂಚಿತ ದಿನವೇ ಅನುಮತಿ ಪಡೆದು ಕಾರ್ಯಕ್ರಮ ಮುಗಿದ ಮೇಲೆ ತೆರವುಗೊಳಿಸಬೇಕು. ಇಲ್ಲದಿದ್ದರೆ ಕೋರ್ಟ್ ಆದೇಶದ ಪ್ರಕಾರ ಸಂಬಂಧಪಟ್ಟವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಇಲ್ಲ, ಇದರಲ್ಲಿ ಕೆಲವರು ಫಾಲೋ ಮಾಡ್ತಿದ್ದಾರೆ, ಕೆಲವರು ಫಾಲೋ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಈಗ ಇನ್ನೊಂದು ನಿರ್ದಾಕ್ಷಿಣ್ಯ, ಯಾಕಂದ್ರೆ ಇದು ಈಗ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಇದರಲ್ಲಿ ತುಂಬ ಕಾಂಪಿಟೇಷನಲ್ಲಿ ಫೇಸ್ ಆಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಾವು ಭಾಳ ತುಂಬ ಅವರಿಗೆ ಹೇಳಿದ್ದೀವಿ, ಆದರೆ ಅದ್ರ ಬಗ್ಗೆ ಅವ್ರಿಗೇನು ಅಂದರೆ ಅದ್ರ ಬಗ್ಗೆ ಅವರು ಒಂದು ಕ್ರಮ ವಹಿಸ್ತಾ ಇರೋದ್ರಿಂದ ನಾವು ಕಾನೂನು ಪ್ರಕಾರ ಕ್ರಮ ವಹಿಸಬೇಕಾಗುತ್ತೆ. ಸೊ ಈ ಒಂದು ಇದರಲ್ಲಿ ನಾವು ಹೇಳೋದಂದರೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಮೊದಲು ನಾವು ತಮ್ಮ ಪ್ರೋಗ್ರಾಮ್ ಯಾವತ್ತಿರುತ್ತೆ ಆ ದಿನಕ್ಕೆ 1 ದಿವಸ ಮುಂಚೆ ಕಟ್ಟಬೇಕು, ಮತ್ತು ತಿರುಗಿ ದಿವಸ ಅದನ್ನು ಪ್ರೋಗ್ರಾಮ್ ಹಾಕೋದು ತೆಗಿಬೇಕು. ಅದಕ್ಕೆ ಬಿಫೋರ್ ಪರ್ಮಿಷನ್ ತೊಗೊಂಡು ಅದರದ್ದು ಏನು ಫೀಸ್ ಇದೆ, ಅದನ್ನು ನಾವು ಕಟೌಟ್ರದ್ದು ಒಂದು ಏನು ಫೀ ಏನು ಸೈಜ್ ಇದೆ, ಆ ಸೈಜಿಗೆ ನಮ್ಮ ಗಾಡಿಯಲ್ಲಿ ಡಿಸೈನ್ ಆಗಿರ್ತಕ್ಕಂಥ ರೇಟನ್ನು ನಾವು ಫಿಕ್ಸ್ ಮಾಡಿ ಎಷ್ಟು ಬಾಕಿ ಪ್ಲಸ್ಗಳು ಆಗ್ತಾರೆ ಅಷ್ಟು ಪ್ಲಸ್ಗಳಿಗೆ ನಾವು ಅಮೌಂಟನ್ನು ಕಟ್ಟಿದ ಮೇಲೆ ಅದು ಅಧಿಕೃತವಾಗಿ ಅವರು ಇಲ್ಲಿಂದ ಪರ್ಮಿಷನ್ ತೊಗೊಂಡು ಅದಕ್ಕೆ ಅಧಿಕೃತವಾಗಿ ಅರ್ಹರಾಗಿರ್ತಾರೆ. ಬಟ್ ಇಲ್ಲೇನಂತಂದರೆ ಇವರು ಏನೋ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ತಾನೆ ಅಥವಾ ಏನೇನು ಮಾಡ್ತಾನೆ ನಮ್ಮ ರಾಜಕೀಯ ಮುಖಂಡರುಗಳಿಗೂ ಅದನ್ನು ನಾವು ಹೇಳಬೇಕಾಗುತ್ತೆ. ಯಾಕೆಂದರೆ ಅವರು ಅವ್ರದ್ದೇ ಭವಿಷ್ಯದನ್ನು ಹಾಕೋದ್ರಿಂದ ಅದು ಡೈರೆಕ್ಟಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಅವ್ರ ಮೇಲೇ ಆ್ಯಕ್ಷನ್ ತೊಗೊಳ್ಬಿಡುತ್ತೆ. ಹಾಗಾಗಿ ಅವರು ಕಾರ್ಯಕರ್ತರುಗಳಿಗೆ ಸ್ವಲ್ಪ ಹೇಳಬೇಕು, ಅವರು ಈಗ ಪರ್ಮಿಷನ್ ತೊಗೊಳ್ದೇ ಮಾಡೋಂಗಿಲ್ಲ, ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ಲದೇ ತೊಗೊಂಡ್ರೆ ನಾವು ಇನ್ನು ಮುಂದೆ ನಿರ್ದಾಕ್ಷಿಣ್ಯ ಹೋಗಿ ಕಾನೂನು ಪ್ರಕಾರ FIR ಆಗುತ್ತೆ. ಆಮೇಲೆ ಮತ್ತೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ನಾವು ಇದು ಮಾಡ್ತೀವಿ ಜಿಲ್ಲೆ. ಯಾಕೆಂದರೆ ಇದು ಹೈಕೋರ್ಟ್ ಆರ್ಡರ್ ಕ್ಲಿಯರ್ ಡೈರೆಕ್ಷನ್ ಇರೋದ್ರಿಂದ
ಮತ್ತು ನಮ್ಮ ಡಿ ಸಿ ಅವರು ಆರ್ಡರ್ ಇರೋದ್ರಿಂದ ನಾವು ಅದನ್ನು ಮಾಡಲೇಬೇಕಾಗುತ್ತೆ. ಮುಂದಿನ ಒಂದು ಆಗೋಗಳಿಗೆ ಅವರೇ ಜವಾಬ್ದಾರಿ. ಚಂದ್ರಶೇಖರ್, ಅಮುಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ತನ್ನ ಮಗನ ಕಿಡ್ನಿ ವೈಫಲ್ಯದ ಸುದ್ದಿ ಕೇಳಿ ತನ್ನ ಕಿಡ್ನಿಯನ್ನೇ ಕೊಟ್ಟು ತಾಯಿ ತ್ಯಾಗಮಯಿ ಎಂಬುದನ್ನು ಮತ್ತೊಮ್ಮೆ ನಿರೂಪಿಸಿದ್ದಾಳೆ. ಈ ಬಗ್ಗೆ ಒಂದು ಸ್ಟೋರಿ ಇದೆ, ಬನ್ನಿ ನೋಡೋಣ. ಅಥಣಿ ತಾಲೂಕಿನ ಮದಭಾವಿಯ ಪ್ರಜ್ವಲ್ ಮಹದೇವನ್ ಇವಲಗಿ 9ನೇ ತರಗತಿಯಲ್ಲಿ ಓದುತ್ತಿರುವ ಪ್ರತಿಭಾವಂತ ಬಾಲಕ. ಈತ ಶೋಭಾ ಮಹದೇವ್ ದಂಪತಿಯ ಏಕಮಾತ್ರ ಪುತ್ರ. ಶೋಭಾ ಅವರು 2 ತಿಂಗಳ ಗರ್ಭಿಣಿಯಾಗಿದ್ದಾಗ ಪತಿ ಮಹದೇವನವಳಗಿ ಇಹಲೋಕ ತ್ಯಜಿಸಿದ್ದರು. ಮಗನನ್ನು ಸಲಹಲು ಶೋಭಾ ಅವರು ರೈತ ಕೂಲಿ ಕಾರ್ಮಿಕರಾಗಿ ದುಡಿಯುತ್ತಾ ಬಂದಿದ್ದಾರೆ. ಆದರೆ ಕೆಲವೊಮ್ಮೆ ದೇವೋ ದುರ್ಬಲ ಗಾತುಕಂ ಎಂಬ ಉಕ್ತಿಗೆ ಉದಾಹರಣೆಯಾಗಿದ್ದಾರೆ ಈ ತಾಯಿ. ಮಗ ಶಾಲೆಯಲ್ಲೂ ಪ್ರತಿಭಾವಂತ ಎನಿಸಿಕೊಂಡ ಪ್ರಜ್ವಲ್ಗೆ 2018 ಜುಲೈನಲ್ಲಿ ಮಿರಜ್ನಲ್ಲಿ ಆಸ್ಪತ್ರೆಗೆ ದಾಖಲಿಸಿದಾಗ 2 ಕಿಡ್ನಿಗಳು ವಿಫಲವಾಗಿರುವುದು ಪತ್ತೆಯಾಯಿತು. ಈಚೆಗೆ ಬಾಲಕನನ್ನು ಡಾಕ್ಟರ್ ಪ್ರಭಾಕರ ಕೋರೆ ಚಾರಿಟೇಬಲ್ ಆಸ್ಪತ್ರೆಯ ಪೀಡಿಯಾಟ್ರಿಕ್ ನೆಫ್ರಾಲಜಿ ವಿಭಾಗದಲ್ಲಿ ಬಾಲಕನನ್ನು ದಾಖಲಿಸಿ ತಪಾಸಣೆ ನಡೆಸಲಾಯಿತು. ತಾಯಿಯ ರಕ್ತದ ಗುಂಪು ಮಗನೊಂದಿಗೆ ಹೊಂದಾಣಿಕೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ಪೀಡಿಯಾಟ್ರಿಕ್ ನೆಫ್ರಾಲಜಿಸ್ಟ್ ಡಾಕ್ಟರ್ ಮಹಂತೇಶ್ ವಿ ಪಾಟೀಲ್ ಅವರು March 9 ತಾಯಿಯ ಮೂತ್ರಪಿಂಡ ಪಡೆದು ಬಾಲಕನಿಗೆ ಯಶಸ್ವಿಯಾಗಿ ಕಸಿ ಚಿಕಿತ್ಸೆ ನೆರವೇರಿಸಿದ್ದಾರೆ. ಜೆಎನ್ಎಂಸಿ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಎನ್ಎಸ್ ಮಹಂತೇಶ್ ಶೆಟ್ಟಿ ಅವರ ನೆರವಿನೊಂದಿಗೆ ಪ್ರಭಾಕರ ಕೋರೆ ಚಾರಿಟೇಬಲ್ ಆಸ್ಪತ್ರೆಯಲ್ಲಿ ಉಚಿತ ಹಿಮೋಡಯಾಲಿಸಿಸ್ ದುಬಾರಿ ಔಷಧಿಗಳನ್ನು ನೀಡಲಾಗಿದೆ. ಪೀಡಿಯಾಟ್ರಿಕ್ ನೆಫ್ರಾಲಜಿಸ್ಟ್ ಡಾಕ್ಟರ್ ಮಹಂತೇಶ್ ವಿ ನಾಳೀಯ, ಶಸ್ತ್ರಚಿಕಿತ್ಸಕ ಡಾಕ್ಟರ್ ರಿಚರ್ಡ್ ಅವರ ತಂಡ ಯಶಸ್ವಿ ಕಸಿ ನೆರವೇರಿಸಿದೆ. ಸದ್ಯ ಬಾಲಕನ ಆರೋಗ್ಯವೇನೋ ಸ್ಥಿರವಾಗಿದೆ, ಆದರೆ ಚಿಕಿತ್ಸೆ ಔಷಧ ಇತ್ಯಾದಿಗಳಿಗೆ ತಗುಲಿದ ಹಣ ಸುಮಾರು 5-7 ಲಕ್ಷ ರೂ ಭರಿಸಲು ಶೋಭಾ ಅವರಿಂದ ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ದಾನಿಗಳು ಈ ತಾಯಿ ಮಗನಿಗೆ ನೆರವಾಗುವ ಅಗತ್ಯವಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಮಧುಭಾಯ್ ಅವರು, ಇವರು ಶೋಭಾ ಮಹದೇವ್ ನಿವಲ್ಗಿ ಅಂತ. ಅವರು ಆ ಹುಡುಗ ಎರಡು ತಿಂಗಳ ಹೊಟ್ಟೆಲಿ ಇದ್ದಾಗ ಅವರು ಮಾಲಕರು ತೀರಿ ಹೋದರು. ಮುಂದೆ ಅವರಿಗೆ ಸ್ವಲ್ಪ ಒಂದು 8 ವರ್ಷ ಆದಮೇಲೆ ಆ ಹುಡುಗಂದು ಕಿಡ್ನಿ ಪ್ರಾಬ್ಲಮ್ ಇತ್ತು. 2 ಕಿಡ್ನಿ ಫೇಲ್ ಆಗೋಣ. ಅವ್ರ ಮದರು ಅವ್ರ ತಾಯಿನ ಅವನಿಗೆ ಹುಡುಗ ಕಿಡ್ನಿ ಕೊಟ್ಟಿದ್ದಾರೆ. ಈಗ ಇದ್ದದ ದುಡ್ಡು ಎಲ್ಲ ಅವರು ಇಷ್ಟು ಈಗ ಸದ್ಯಕ್ಕೆ ಎಲ್ಲಿ ಹಾಸ್ಪಿಟಲ್ ಬೆಳಗಾವದಲ್ಲಿ ಅವರು ಅಡ್ಮಿಟ್ ಇದ್ದಾರೆ ಹುಡುಗರು. ಅದು ಈಗ ಅವ್ರ ಹತ್ತಿರ ಇದ್ದದೆಲ್ಲ ದುಡ್ಡು ಎಲ್ಲ ಖಾಲಿ ಆಗಿದೆ. ಇನ್ನು ಹಾಸ್ಪಿಟಲ್ದವ್ರು ಹೇಳ್ತಾ ಇದ್ದಾರೆ ಕಮಿತಿ 8 ಲಕ್ಷ ಪ್ಯಾಕೇಜ್ ಇದೆ, ಅದೆಲ್ಲ ದುಡ್ಡು ತುಂಬ್ರೇನೆ ನಾವು ಹುಡುಗರನ್ನು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಪಾಪ ಅವ್ರ ಹತ್ರ ಏನೂ ಇಲ್ಲ, ಎಲ್ಲ ಇದು ಭಾಳ ಬಡತನ, ಕೂಲಿ ಹೋಗೋ ದುಡಿಯೋದು ತಿನ್ನೋರು. ಅವ್ರಿಗೆ ಯಾರು ದಾನಿಗಳಿದ್ದರೆ ನಮ್ಮಿಂದ ಒಂದು ಕಳಕಳಿ ವಿನಂತಿ, ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ತಾಯಿ ಮತ್ತು ಮಗನ ಜೀವ ಉಳಿಸಿ ಅವ್ರನ್ನು ಇದು ರಕ್ಷಣೆ ಮಾಡಿರಿ ಅಂಥೇಳಿ ಒಂದು ಸ್ವಲ್ಪ ದಾನಿ ಮಾಡಿಕೊಂಡು ರಕ್ಷಣೆ ಮಾಡಿರಿ, ಅವ್ರಿಗೆ ಕಳಕಳಿ ವಿನಂತಿ ಮಾಡ್ತೀವಿ ನಾವು. ಈ ಕುಟುಂಬಕ್ಕೆ ನೆರವು ನೀಡಲು ಬಯಸುವವರು ಶೋಭಾ ಮಹದೇವನ್ ಇವಳಗಿ ಅವರನ್ನು ಸಂಪರ್ಕಿಸಬಹುದು. ಮೊಬೈಲ್ ಸಂಖ್ಯೆ 9611467667. ಅವರ ಬ್ಯಾಂಕ್ ಡೀಟೇಲ್ಸ್ ಹೀಗಿದೆ. ಶೋಭಾ ಮಹದೇವನ್ ಇವಳಗಿ ಬ್ಯಾಂಕ್ KVG ಬ್ಯಾಂಕ್ ಅಕೌಂಟ್ ನಂಬರ್ 1721708954, IFSC ಕೋಡ್ KVGB00002007. ಉದಯ್ ಮಾಕಾಣಿ, ಅಮೋಕ್ ಟಿವಿ, ಚಿಕ್ಕೋಡಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.